ತೆಂಗಿನಕಾಯಿ ಬಹಳ ದಿನದವರೆಗೆ ಬರಬೇಕಾ ಹಾಗಿದ್ರೆ ಈ ಸೂಪರ್ ಟಿಪ್ಸ್ನ ತಿಳಿದಿದ್ರೆ ಸಾಕು ಒಂದು ದಿನ ಬರುವ ತೆಂಗಿನಕಾಯಿ ಒಂದು ತಿಂಗಳು ಬರುತ್ತೆ ನಮಸ್ತೆ ವಿಭಿನ್ನ ಸಲಹೆಗಳು ಚಾನಲ್ಗೆ ಸ್ವಾಗತ ತೆಂಗಿನಕಾಯಿ ಒಡೆದ ನಂತರ ತುಂಬ ದಿನದವರೆಗೆ ಸ್ಟೋರ್ ಮಾಡೋದು ಹೇಗೆ ಫ್ರಿಜ್ಜಿದ್ರೆ ಫ್ರಿಜ್ನಲ್ಲಿ ಇಡಬಹುದು ಆದರೆ ಇಲ್ಲದೆ ಇದ್ದಾಗ ಬಹಳ ದಿನದವರೆಗೆ ಕೆಡದಂತೆ ಹೇಗಿಡುವುದು ಇನ್ನು ಫ್ರಿಜ್ನಲ್ಲಿ ಇಟ್ಟರೂ ಕೂಡ ಕೆಲವೊಮ್ಮೆ ತೆಂಗಿನಕಾಯಿ ಹಾಳಾಗುತ್ತೆ ಫ್ರೆಶ್ ಆಗಿ ಇರೋದಿಲ್ಲ ಈ ತೊಂದರೆಗೆ ಒಳ್ಳೆಯ ಸೂಪರ್ ಟಿಪ್ಸನ್ನು ಇವತ್ತಿನ ವೀಡಿಯೋನಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಬನ್ನಿ ನೋಡ್ಕೊಂಬರೋಣ ಮನೆಯಲ್ಲಿ ಹಬ್ಬ ಇದ್ದರೆ ಇಲ್ಲ ಪೂಜೆಗೆ ಕೆಲವೊಮ್ಮೆ ತುಂಬಾ ತೆಂಗಿನಕಾಯಿಗಳನ್ನು ಒಡಿತೀವಿ ಹೀಗೆ ಒಡೆದ ತೆಂಗಿನಕಾಯಿಗಳು ಕೆಲವೊಂದು ಬಾರಿ ಸುಮ್ಮನೆ ಹಾಳಾಗಿ ಹೋಗುತ್ತೆ ಇನ್ನು ಮುಂದೆ ಈ ಟಿಪ್ಸ್ನ ನೀವು ತಿಳಿದಿದ್ರೆ ತೆಂಗಿನಕಾಯಿ ಕೆಡೋದಿಲ್ಲ ಫ್ರಿಜ್ಜಿಲ್ಲ ಅನ್ನುವರು ಹೀಗೆ ಮಾಡಿ ತೆಂಗಿನಕಾಯಿಯನ್ನು ಒಡೆದ ನಂತರ ನೀರಿನಲ್ಲಿ ಹೀಗೆ ಹಾಕಿಟ್ರೆ ತೆಂಗಿನಕಾಯಿ ಕೆಡೋದಿಲ್ಲ ಬಹಳ ದಿನದವರೆಗೆ ಫ್ರೆಶ್ ಆಗೇ ಇರುತ್ತೆ ದಿನದಲ್ಲಿ ಒಂದು ಬಾರಿ ಈ ನೀರನ್ನು ಚೇಂಜ್ ಮಾಡಿದ್ರೆ ಸಾಕು ತೆಂಗಿನಕಾಯಿ ಒಡೆದ ನಂತರ ಜುಟ್ಟು ಇರುವ ಭಾಗ ಅಂದರೆ ಹೀಗೆ ಕಣ್ಣು ಇರುತ್ತಲ್ಲ ಈ ಭಾಗವನ್ನು ಮೊದಲು ಬಳಸಿ ಈ ಭಾಗ ಬೇಗನೆ ಕೆಡುವ ಸಾಧ್ಯತೆ ಇರುತ್ತದೆ ತೆಂಗಿನಕಾಯಿ ಒಡೆದ ನಂತರ ಹೀಗೆ ನೀರನ್ನು ಒಂದು ಟಿಶ್ಯೂ ಪೇಪರ್ನಿಂದ ಅಥವಾ ಒಂದು ಸ್ವಚ್ಛವಾದ ಬಟ್ಟೆಯಿಂದ ಒರೆಸಿ ನಂತರ ಇದಕ್ಕೆ ಸ್ಪೂನ್ ಸಹಾಯದಿಂದ ಹೀಗೆ ಉಪ್ಪನ್ನು ಸವರಿಕೊಳ್ಳಿ ಹೀಗೆ ಉಪ್ಪು ಸವರಿ ಹೊರಗಡೆ ಇಟ್ಟರೂ ಕೂಡ ತೆಂಗಿನಕಾಯಿ ಬೇಗನೆ ಕೆಡೋದಿಲ್ಲ ಆದರೆ ಯಾವುದೇ ಕಾರಣಕ್ಕೂ ಬರೀ ಕೈನಲ್ಲಿ ಉಪ್ಪನ್ನು ಹಚ್ಚಬೇಡಿ ಉಪ್ಪು ಹಚ್ಚುವ ಸ್ಪೂನ್ ಕೂಡ ಡ್ರೈ ಆಗಿರಬೇಕು ಈ ಎಲ್ಲ ಟಿಪ್ಸ್ ಗಳು ಮನೆಯಲ್ಲಿ ಫ್ರಿಜ್ ಇಲ್ಲ ಅನ್ನುವರಿಗೆ ಇನ್ನು ಮನೆಯಲ್ಲಿ ಫ್ರಿಜ್ ಇದೆ ಅನ್ನುವರು ಹೇಗೆ ಸ್ಟೋರ್ ಮಾಡಬೇಕು ತೆಂಗಿನಕಾಯಿ ಒಡೆದ ನಂತರ ಹಾಗೆ ತಗೊಂಡೋಗಿ ಫ್ರಿಜ್ ನಲ್ಲಿ ಇಟ್ಟರೆ ಅದು ಕೊಬ್ಬರಿ ತರ ಆಗುತ್ತೆ ರುಚಿನೂ ಕೂಡ ಅಷ್ಟು ಚೆನ್ನಾಗಿ ಇರೋದಿಲ್ಲ ಫ್ರೆಶ್ ಆಗಿರಬೇಕು ಅಂದ್ರೆ ತೆಂಗಿನಕಾಯಿ ಒಡೆದ ನಂತರ ಹೀಗೆ ಒಂದು ಕವರ್ ನಲ್ಲಿ ಸುತ್ತಿ ಫ್ರಿಜ್ ನಲ್ಲಿ ವೆಜಿಟೇಬಲ್ಸ್ ಇಡೋ ಜಾಗ ಇರುತ್ತಲ್ಲ ವೆಜಿಟೇಬಲ್ ಬಾಕ್ಸ್ ನಲ್ಲಿ ಹೀಗೆ ಮಾಡೋದ್ರಿಂದ ತೆಂಗಿನ ಕಾಯಿ ಫ್ರೆಶ್ ಆಗಿಯೇ ಇರುತ್ತೆ ತೆಂಗಿನಕಾಯಿಯನ್ನು ತುರಿದು ಇಲ್ಲ ಪೀಸ್ ಮಾಡ್ಕೊಂಡು ಹೀಗೆ ಏರ್ ಟೈಟ್ ಡಬ್ಬದಲ್ಲಿ ಹಾಕಿ ಡೀಪ್ ಫ್ರೀಸರ್ ನಲ್ಲಿ ಇಟ್ಟರೆ ಸುಮಾರು ಒಂದು ತಿಂಗಳಾದ್ರೂ ತೆಂಗಿನಕಾಯಿ ಹಾಳಾಗೋದಿಲ್ಲ ಇನ್ನು ತೆಂಗಿನಕಾಯಿಯನ್ನು ಒಡೆಯುವ ಮೊದಲೇ ಕೆಲವೊಮ್ಮೆ ನೀರು ಬತ್ತಿ ಕೊಬ್ಬರಿ ಆಗುತ್ತೆ ಕೊಳೆತು ಹೋಗುತ್ತೆ ಇದಕ್ಕೆ ಹೀಗೆ ಮಾಡಿ ತೆಂಗಿನಕಾಯಿ ಜುಟ್ಟನ್ನು ತೆಗಿಬೇಡಿ ಹಾಗೆ ತೆಂಗಿನಕಾಯಿಯನ್ನು ಈ ರೀತಿಯಾಗಿ ಸ್ಟ್ರೈಟ್ ಆಗಿ ಇಟ್ಕೊಳ್ಳಿ ಹೀಗೆ ಇಡೋದ್ರಿಂದ ನೀರು ಬತ್ತೋದಿಲ್ಲ ಬಹಳ ದಿನದವರೆಗೆ ಇಟ್ಟರೂ ಕೂಡ ಕೆಡೋದಿಲ್ಲ ಇವೆಲ್ಲ ಕೆಲವು ಮುಖ್ಯ ಟಿಪ್ಸ್ಗಳು ಇವುಗಳನ್ನು ಫಾಲೋ ಮಾಡೋದ್ರಿಂದ ತೆಂಗಿನಕಾಯಿ ಕೆಡೋದಿಲ್ಲ ಹಾಳಾಗೋದಿಲ್ಲ ತುಂಬಾ ದಿನದ ವರೆಗೆ ಫ್ರೆಶ್ ಆಗಿಯೇ ಇರುತ್ತೆ ಇನ್ನು ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನೀವಿನ್ನು ವಿಭಿನ್ನ ಸಲಹೆಗಳು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಇಲ್ಲಾಂದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿ ಇರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಧನ್ಯವಾದಗಳು